ರವೀಂದ್ರ ಭಾರತಿ ಸಂಗ್ರಹ. ಕೆಳಗಿನ ಪ್ರಶ್ನೆಗಳಿಗೆ 50 ಪದಗಳಿಗೆ ಮೀರದಂತೆ ಉತ್ತರ ಬರೆಯಿರಿ. 3 ಅಂಕದ ಪ್ರಶ್ನೆಗಳು. ಪ್ರಶ್ನೆ 1. ರವೀಂದ್ರರ ಬಹುಮುಖ ಸೃಜನಶೀಲತೆ ಹೇಗೆ ಮೂಡಿದೆ, ಅಥವಾ ರವೀಂದ್ರರು ದೇಶೀ ಭಾಷೆಗಳನ್ನು ಪ್ರಭಾವಿಸಲು ಕಾರಣವೇನು? ಉತ್ತರ: ರವೀಂದ್ರನಾಥ ಟ್ಯಾಗೋರ್ ಅವರ ಸೃಜನಶೀಲತೆ ಬಹುಮುಖವಾದ. ಅವರು ಕವಿತೆ, ನಾಟಕ, ಮಕ್ಕಳ ಸಾಹಿತ್ಯ, ಮಕ್ಕಳಿಗಾಗಿ ಪಠ್ಯ ರಚನೆ, ಪ್ರಬಂಧಗಳು, ಇತಿಹಾಸ, ವಿಜ್ಞಾನ, ದೇಶದ ಸಾಮಾಜಿಕ ರಾಜಕೀಯ ಸ್ಥಿತಿಗತಿ ಕುರಿತು ಬರಹಗಳು, ಧರ್ಮ ತತ್ವಜ್ಞಾನ ಕುರಿತು ಚಿಂತನೆಗಳು ಅವರು ಮುಟ್ಟದ ಕ್ಷೇತ್ರವೇ ಇಲ್ಲ. ಸಂಗೀತಕಾರರಾಗಿ, ನಾಟಕಕಾರರಾಗಿ, ಮೇರುಮಟ್ಟದ ವರ್ಣಚಿತ್ರ ಕಲಾವಿದರಾಗಿ ಅವರ ಸಾಧನೆ ಅಪೂರ್ವವಾದುದು. ಬಂಗಾಳಿ ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರಕ್ಕೆ ಅವರು ತಿರುವು ನೀಡಿದರು. ಆ ಮೂಲಕ ರವೀಂದ್ರರು ಇತರ ದೇಶೀ ಭಾಷೆಗಳನ್ನು ಪ್ರಭಾವಿಸಿದರು. ಪ್ರಶ್ನೆ 2. ರವೀಂದ್ರನಾಥ ಟಾಗೂರರಿಗೆ ಬೇಂದ್ರೆಯವರು ಸಲ್ಲಿಸಿದ ನುಡಿನಮನವನ್ನು ಬರೆಯಿರಿ. ಉತ್ತರ: ರವೀಂದ್ರರ ಕುರಿತು ವರಕವಿ ದಾರಾ ಬೇಂದ್ರೆಯವರ ನುಡಿನಮನ. ನುಡಿದು ಬೇಸತ್ತಾಗ ದುಡಿದು ಸತ್ತಾಗ ಜನಕ ಹಿಗ್ಗಿನ ಹಾಡು ನೀಡಾಂವ, ಜನಕ ಹಿಗ್ಗಿನ ಹಾಡು ನೀಡಾಂವ, ನಿನ್ನಂಗ ಹಾಡಾಕ ಪಡೆದು ಬಂದವ ಬೇಕೋ ಗುರುದೇವ ಮೂಡಲಕ ಮೂಡಿದಿ ಪಡಲುವಕ ಓಡಿದಿ, ದಿಕ್ಕೆಲ್ಲ ಕೂಡಿದಿ ಗುರುದೇವ ಹಾಡಿ ಹಣ್ಣಾದೀನಿ ಜಗದ ಕಣ್ಣಾದೀನಿ ದುಡಿದು ಸಣ್ಣಾದೀನಿ ಗುರುದೇವ ಪ್ರಶ್ನೆ 3. ರವೀಂದ್ರನಾಥ ಟಾಗೋರ್ ಅವರು ಕರ್ನಾಟಕದಲ್ಲಿ ಕಳೆದ ದಿನಗಳನ್ನು ಕುರಿತು ಬರೆಯಿರಿ. ಉತ್ತರ: 1883ರಲ್ಲಿ ತಮ್ಮ 22ನೇ ವಯಸ್ಸಿನಲ್ಲಿ ಟಾಗೋರ್ ಕೆಲ ದಿನಗಳನ್ನು ಕರ್ನಾಟಕದ ಕಾರವಾರದಲ್ಲಿ ಕಳೆದರೆಂಬುದು ವಿಶೇಷ. ಆಗ ಅವರ ಹಿರಿಯ ಸಹೋದರ ಸತ್ಯೇಂದ್ರನಾಥ ಕಾರವಾರದಲ್ಲಿ ನ್ಯಾಯಾಧೀಶರಾಗಿರುತ್ತಾರೆ. ಕಾರವಾರದಲ್ಲಿ ಅವರು ಪ್ರಕೃತಿ ತೀರ ಪ್ರತಿರೋಧ ಎಂಬ ಗೀತ ನಾಟಕವನ್ನು ರಚಿಸುತ್ತಾರೆ. ಕಾರವಾರದ ಕರಾವಳಿ ತೀರ ಟಾಗೋರ್ ಅವರಿಗೆ ಬಹಳ ಪ್ರಿಯವಾಗಿತ್ತು. ಟಾಗೋರರು 1919 ಮತ್ತು 1922ರಲ್ಲಿ ಬೆಂಗಳೂರು ಮೈಸೂರಿಗೂ ಭೇಟಿ ನೀಡಿದ್ದರು. 1922ರಲ್ಲಿ ಬೆಂಗಳೂರಿಗೆ ತೆರಳುವಾಗ ಧಾರವಾಡ ರೈಲು ನಿಲ್ದಾಣದಲ್ಲಿ ಸ್ವಲ್ಪ ಹೊತ್ತು ಟಾಗೋರರು ಶ್ರಮಿಸಿದ್ದರು. ದಾರಾ ಬೇಂದ್ರೆಯವರು ಕೆಲ ಸಂಗತಿಗಳೊಂದಿಗೆ ಟಾಗೋರರನ್ನು ಆಗ ಭೇಟಿ ಮಾಡಿದ್ದರು. ಆ ಕುರಿತು ಒಂದು ನೆನಪಿನ ಸ್ಮಾರಕ ಧಾರವಾಡ ರೈಲು ನಿಲ್ದಾಣದ ಪಶ್ಚಿಮ ಭಾಗದಲ್ಲಿದೆ. ಪ್ರಶ್ನೆ 4. ದೇಶದ ಪುನರುತ್ಥಾನ ಬಂಗಾಳದಿಂದಲೇ ಆರಂಭಗೊಂಡಿತೆಂದು ಲೇಖಕರು ಹೇಳಲು ಕಾರಣವೇನು? ಉತ್ತರ: ದೇಶದ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ರಂಗವನ್ನು ಬಲವಾಗಿ ಪ್ರಭಾವಿಸಿದ ಮತ್ತು ದೇಶದ ಸ್ವಾತಂತ್ರ್ಯ, ಸಾಮಾಜಿಕ, ಧಾರ್ಮಿಕ ಪರಿವರ್ತನೆಗೆ ನಾಂದಿ ಹಾಡಿದ ನಾಡು ಬಂಗಾಳ. ಅದರ ಕೇಂದ್ರ ಬಿಂದು ಕೋಲ್ಕತ್ತಾ. ಎಷ್ಟೊಂದು ಪುತ್ರರತ್ನರನ್ನು ದೇಶಕ್ಕೆ ನೀಡಿತು. ಅಂತೆಯೇ ದೇಶದ ಪುನರುತ್ಥಾನ ಬಂಗಾಳದಲ್ಲಿಯೇ ಆರಂಭಗೊಂಡಿತೆಂದು ಹೇಳಬಹುದು. ರಾಜಾರಾಮ್ ಮೋಹನ್ ರಾಯರು 1828ರಲ್ಲಿ ಆರಂಭಿಸಿದ ಬ್ರಹ್ಮ ಸಮಾಜ, ರವೀಂದ್ರನಾಥ ಠಾಗೂರರ ಅಜ್ಜ ದ್ವಾರಕನಾಥ ಠಾಗೂರ್ ತಂದೆ ದೇವೇಂದ್ರನಾಥ ಠಾಗೂರ್, ದ್ವಾರಕನಾಥ ಠಾಗೂರ್ ತಂದೆ ದೇವೇಂದ್ರನಾಥ ಠಾಗೂರ್, ನಂತರ ಕೇಶವಚಂದ್ರಸೇನರ ನೇತೃತ್ವದಲ್ಲಿ ಮುಂದುವರಿದ ಹಲವಾರು ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳಿಗೆ ಕಾರಣವಾಯಿತು.